ಎತ್ತಿನಹೊಳೆ ಸಾಕಾರ ಯೋಜನೆಯ ಮೊದಲ ಹಂತ ಲೋಕಾರ್ಪಣೆ. ಕಣಿವೆ ರೈತರಿಗೆ ವಾರ್ಷಿಕ 10,000 ರೂಪಾಯಿ. ಉದಯೋನ್ಮುಖ ಮಾರುಕಟ್ಟೆ, ಚೀನಾ ಹಿಂದಕ್ಕಿದ ಭಾರತ. ವಿಶ್ವದ 24 ಷೇರುಪೇಟೆಗಳಲ್ಲಿ ಭಾರತ ನಂಬರ್ 1. 3 ಜಿಲ್ಲೆಗಳಲ್ಲಿ ಮಾಲಿನ್ಯ ಪ್ರಮಾಣ ಅಪಾಯಕಾರಿ ಮಟ್ಟಕ್ಕೆ. ಬೆಂಗಳೂರು, ಮೈಸೂರು, ಮಂಗಳೂರಿನಲ್ಲಿ ವಾಯುಗುಣಮಟ್ಟ ಕುಸಿತ. ಹೈಜಂಪ್ನಲ್ಲಿ ಪ್ರವೀಣ್ ಕುಮಾರ್ಗೆ ಚಿನ್ನ, 6ನೇ ಚಿನ್ನ ಗೆದ್ದು ದಾಖಲೆ ಮುರಿದ ಭಾರತ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಭದ್ರಾ ಅಭಯಾರಣ್ಯ ವಿಸ್ತರಣೆ, ರಾಜ್ಯ ಸರ್ಕಾರಕ್ಕೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ನಿರ್ದೇಶನ. ಸುಗ್ರೀವನ ಮುಡಿಗೇರಿತು, ಬಾಲಾಢ್ಯ 3ನೇ ಆನೆಗರಿ. ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವ ಗಜಪಡೆಗಳ ತೂಕ ಪರೀಕ್ಷೆ. 4 ಬೆಳೆಗೆ ಬೆಂಬಲ ಬೆಲೆ, ಖರೀದಿ ಪ್ರಕ್ರಿಯೆ ಶುರು. ಮಾವೋ ಶಂಕಿತ ನಕ್ಸಲ್ ಬಂಧನ, 14 ದಿನ ಸಿಸಿಬಿ ಕಸ್ಟಡಿಗೆ. ನಕಲಿ ಆಧಾರ್ ಕಾರ್ಡ್ ಬಳಕೆ, ಚೆನ್ನೈಗೆ ಪರಾರಿ ವೇಳೆ ಸಿಕ್ಕಿಬಿದ್ದ. ಅಮೆರಿಕ ಓಪನ್ ಫೈನಲ್ಗೆ ಸಬಲೆಂಕಾ, ಪೆಗುಲಾ, ಕರೋಲಿನಾ ನೋವಾರೋಗೆ ನಿರಾಸೆ.